ಮೀನರಾಶಿಯವರಿಗೆ ಈ ವರ್ಷ ಇಡೀ ಅಂಥ ಒಳ್ಳೆ ಸಮಯ ಅಂತ ಏನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಈ ವರ್ಷ ನೀವು ಎಲ್ಲವನ್ನು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ವೈದ್ಯ ವೃತ್ತಿಯಲ್ಲಿ ನಡೆಸೋರಿಗೆ, ಶುಶ್ರೂಷಕರಿಗೆ ಅಂದರೆ ಈ ನರ್ಸ್ಗಳಿಗೆ ಸ್ವಲ್ಪ ಅಪಕೀರ್ತಿ ಬರುವಂಥದ್ದು, ತೊಂದರೆ ಆಗುವಂಥ ಅವಕಾಶಗಳಿರುತ್ತೆ. ಹುಷಾರಾಗಿರಬೇಕು. ಮತ್ತು ಅಪವ್ಯಯ ಹಣ ವ್ಯಯ ಆಗಿ ಹೋಗ್ಬೋದು. ಮತ್ತು ಉಪಹಾರ ಮಂದಿರಗಳು ಅಂದರೆ ಫುಡ್ ಇಂಡಸ್ಟ್ರಿನಲ್ಲಿ ನೀವೇನಾದರೂ ಇದ್ದರೆ, ಅಂದರೆ ಮೀನರಾಶಿಯವರಿದ್ದರೆ ಸ್ವಲ್ಪ ತೊಂದರೆ ಆಗುವಂಥ ಅವಕಾಶಗಳಿರುತ್ತೆ. ಮತ್ತು ಕಲ್ಲು ವ್ಯಾಪಾರ, ಈ ನವರತ್ನಗಳ ವ್ಯಾಪಾರ ಮಾಡೋದು, ಚಿನ್ನ ಬೆಳ್ಳಿ ವ್ಯಾಪಾರ ಮಾಡುವಂಥವ್ರಿಗೆ, ಮತ್ತು ವಾಹನ ಮಾರಾಟ ಮಾಡಬೇಕು ಅಂತ ಇರೋರಿಗೆ, ಜೀವ ವಿಮೆ ಅಂದರೆ ಇನ್ಶೂರೆನ್ಸ್ ಪಾಲಿಸಿಗಳು ಅಷ್ಟಾಗಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ತೊಂದರೆ ಆಗುವಂಥ ಸಮಯ ಇವರಿಗೆಲ್ಲ. ಸ್ವಲ್ಪ ಲಾಭದಲ್ಲಿ ಕಡಿಮೆ ಲಾಭ ಪಡೀತಾರೆ ಅಂತ ಹೇಳ್ಬೋದು. ಮತ್ತು ವಿಶ್ರಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಆರಾಮಾಗಿ ರೆಸ್ಟ್ ತೊಗೊಳ್ಬಹುದು. ಮತ್ತು ದೇಹಾಲಸ್ಯ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಏನು ಕೆಲಸ ಮಾಡೋಕ್ಕೆ ಮೂಡ್ ಇಲ್ಲದೆ ಇರೋವಂಥದ್ದು. ಸೊ ಇದಿಷ್ಟು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ. ಇಲ್ಲಿ ಕೆಲವು ರಾಶಿಗಳಿಗೆ ತೊಂದರೆಗಳನ್ನು ಕೂಡ ನಾನು ಹೇಳಿದ್ದೀನಿ. ಈ ತೊಂದರೆಗಳಿಂದ ಪಾರಾಗೋದಕ್ಕೆ ಒಂದು ಸಣ್ಣ ಟಿಪ್ಸ್, ಒಂದೆರಡು ಪರಿಹಾರಗಳನ್ನು ಕೂಡ ಹೇಳಿಬಿಡ್ತೀನಿ. ಅಂದರೆ ನೀವೇನು ಮಾಡಿದ್ರೆ ಈ ತೊಂದರೆಗಳಿಗಿಂತ ಹೊರಗಡೆ ಬರಬಹುದು ಅಂತ ಕೂಡ ಹೇಳಿಬಿಡ್ತೀನಿ. ನೀವು ನಿಮ್ಮ ಕುಲದೇವತೆಯ ಆರಾಧನೆಯನ್ನು ಮಾಡಿ, ನಿಮ್ಮ ಮನೆ ದೇವರ ಆರಾಧನೆ ಮಾಡಿ. ಮತ್ತು ಸಿಂಪಲ್ಲಾಗಿ ಆಗುವಂಥದ್ದು ಇದೆಲ್ಲ. ಸೊ ನೀವು ದಿನಾಗಲೂ ಬೆಳಗ್ಗೆ ದೀಪ ಹಚ್ತೀರಾ ಅಂದರೆ ಒಂದು ತುಪ್ಪದ ದೀಪವನ್ನು ಹಚ್ಚಿ, ಮತ್ತು ಗುರು ಹಿರಿಯರಿಗೆ ಗೌರವ ಕೊಡೋದ್ರಿಂದ ಕೂಡ ನಿಮಗೆ ಸಾಕಷ್ಟು ಈ ತೊಂದರೆಗಳಿಂದ ಪಾರಾಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಮತ್ತೊಮ್ಮೆ 2022 ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.